ರಾಜ್ಯದಲ್ಲಿ ಕೊರೋನಾ ಮತ್ತು ಒಮಿಕ್ರಾನ್ ವೈರಸ್ ದಿನೇ ದಿನ ಹೆಚ್ಚಳವಾಗುತ್ತಿದೆ. ಅದರಲ್ಲೂ ಬೆಂಗಳೂರಿನ ಕತೆ ಎಂದು ಹೇಳತೀರದು. ಇದರಿಂದ ಬೆಂಗಳೂರಿನ ಶಾಲೆಗಳಿಗೆ ಈಗಾಗಲೇ ರಜೆ ಘೋಷಣೆ ಮಾಡಿದ್ದಾರೆ. ಆದರೆ ನಮ್ಮ ಬಿಸಿಲಿನಾಡು ರಾಯಚೂರು ಜಿಲ್ಲೆಯ ಶಾಲಾ ಮಕ್ಕಳು ಆತಂಕದಲ್ಲಿಯೇ ಪಾಠ ಕೇಳುವ ಪರಿಸ್ಥಿತಿ ಎದುರಾಗಿದೆ. ಇದು ರಾಯಚೂರು ತಾಲೂಕಿನ ಸಗಮಕುಂಟ ಗ್ರಾಮದ ಸರ್ಕಾರಿ ಶಾಲೆಯ ಮಕ್ಕಳ ಕತೆ. ಮಕ್ಕಳು ನಿತ್ಯವೂ ಕೊರೋನಾ ಆತಂಕದಲ್ಲಿಯೇ ಶಾಲೆಗೆ ಬಂದು ಹೋಗುತ್ತಿದ್ದಾರೆ. ಗ್ರಾಮದ ಅಂಗನವಾಡಿ, ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆ ಎಲ್ಲವೂ ಒಂದೇ ಆವರಣದಲ್ಲಿ ನಡೆಯುತ್ತಿದೆ. ಒಂದರಿಂದ ಹತ್ತನೇ ತರಗತಿವರೆಗೆ 1053 ಮಕ್ಕಳು ಅಭ್ಯಾಸ ಮಾಡುತ್ತಿದ್ದಾರೆ. ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳು ಸಹ ಇಲ್ಲ. ಮಕ್ಕಳು ಶಾಲೆಯ ಕೋಣೆಯಲ್ಲಿ ಕುಳಿತುಕೊಂಡು ಪಾಠ ಕೇಳಬೇಕಾದರೆ ತಮ್ಮ ಬ್ಯಾಗ್ಗಳನ್ನು ಹೊರಗಡೆ ಇಟ್ಟು ಕುಳಿತುಕೊಳ್ಳಬೇಕು. ಇನ್ನು ಚಿಕ್ಕ ಮಕ್ಕಳಿಗೆ ಶಾಲೆಯ ಮರದ ಕೆಳಗಡೆ ಪಾಠ ಮಾಡುತ್ತಿದ್ದಾರೆ. ಸರ್, ನಮ್ಮ ಶಾಲೆಯಲ್ಲಿ ರೀ 1,553 ಜನ ಇವ್ರಿ. ಆದ್ರೆ ಇಲ್ಲಿ ಹೈಸ್ಕೂಲ್ ಪ್ರೈಮರಿ ಒಂದೇ ತಲೀವಲ್ರಿ ಸರ್. ಹೈಸ್ಕೂಲವ್ರಿ ಶಾಲೆ ಒಳಗೆ ಕೂಡ್ತೀವಿ ರೀ, ಪ್ರೈಮರಿ ಅವರು ಕಳಕ್ ಕೂಡ್ತಿದ್ದಾರೆ ರೀ ಸರ್. ಶಾಲೆಯಲ್ಲಿ ಕೂಡ್ತೀವಲ್ರಿ, ಬ್ಯಾಗ್ಗಳೆಲ್ಲ ಹೊರಗೆ ಹಾಕಿ ಕೂಡ್ತೀವಿ ರೀ. ಹಂಗೆ ಬ್ರೆಂಚ್ ಇಲ್ಲ, ಏನಿಲ್ಲ ರೀ, ಬ್ರೆಂಚ್ ಹಾಕಿದ್ರು ಜಾಗ ಇಡೋದಿಲ್ಲ ರೀ. ಆದ್ರೆ ಕಳಕ್ ಕೂಡ್ತೀವಲ್ರಿ, ಕೈ ಕಾಲು ನೋವು ಆತಿದ್ರಿ ಸರ್. ನಮ್ಗೆ ಬೇಗ ಕಟ್ಟಡ ಕಟ್ಕೊಡ್ಬೇಕಂದು ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ ರೀ ಸರ್. ಹಾಗೆ ರೀ, ನಮ್ಮ ಶಾಲೆ ಅಂತೂ ಕೊರೋನಾ ನಿಯಮಗಳಂತೂ ಪಾಲಿಸ್ಬೇಕಂದ್ರೂ ಇಲ್ಲ ರೀ ಸರ್. ನಾವು ಏನು ಮಾಡ್ಬೇಕು ರೀ ಅದಕ್ಕೆ ರೀ? ಕಟ್ಟಡನೂ ಇಲ್ಲ, ಕಟ್ಟಡನೂ ಇಲ್ಲ ರೀ ಮಾಡ್ಬೇಕಂದ್ರೆ ರೀ. ಶಾಲೆಯಲ್ಲಿ ಜಾಗನೂ ಆಗೋದಿಲ್ಲ ರೀ ಸರ್. ಕೈ ಕಾಲು ನೋವು ಆತವ ರೀ ಸರ್. ಹಂಗೆ ಕೂತ್ಕೊಂಡು ಇದ್ದೀರಾ ರೀ? ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕಂತ ಹೇಳ್ತಾರೆ. ಸಾಮಾಜಿಕ ಅಂತರ ಎಲ್ಲಿ ಇಲ್ಲಲ್ಲ ಒಳಗಡೆ ಸರ್? ಎಲ್ಲಿ ರೀ ಸರ್, ಜಾಗ ಕೂಡಕ್ಕೆ ರೀ. ಹೊರಗೆ ಕೂತು ಪಾಠ ಕೇಳ್ಬೇಕು ಸೋಷಿಯಲ್ ಡಿಸ್ಟೆನ್ಸ್ ಮಾಡ್ಬೇಕಂದ್ರೆ ರೀ, ಹೊರಗೆ ಕೇಳಿದ್ರೆ ಕೂತು ಪಾಠ ಕೇಳಿದಂಗೆ ಆಗೋದಿಲ್ಲ ರೀ ನಮ್ಗೆ ರೀ. ಅದಕ್ಕಂತಾನೆ ನಾವು ಬ್ಯಾಗ್ಗಳೆಲ್ಲ ಹೊರಗೆ ಹಾಕಿ ಒಳಗೆ ಕುಡ್ದಿರ್ತೀವಿ. ಆದರೆ ಏನು ಮಾಡ್ಬೇಕು ರೀ ಸರ್, ನಮ್ಮ ಕಷ್ಟ ಕಷ್ಟ ಬಂದದ ರೀ ಸರ್. ನಾವೇನು ಅರ್ಥ ಮಾಡ್ಕೊಂಡು ನಾವೇ ಸ್ವಲ್ಪ ಮಾಸ್ಕ್ ಹಾಕೊಂಡು ಕುಂತ್ಕೊಂತೀವಿ ರೀ ಸರ್. ಒಂದೇ ಕೊಠಡಿಯಲ್ಲಿ 120 ಮಕ್ಕಳು ಒಬ್ಬರನ್ನು ಒಬ್ಬರು ಅಂಟಿಕೊಂಡು ಕುಳಿತು ಪಾಠ ಕೇಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ಬಿಸಿ ಊಟದ ವೇಳೆ ಅಂತೂ ಮಕ್ಕಳು ಒಬ್ಬರಿಗೆ ಒಬ್ಬರು ತಳ್ಳಾಡಿಕೊಂಡು ಮುಗಿಬಿದ್ದು ಊಟ ಮಾಡುವ ಪರಿಸ್ಥಿತಿ ಇದೆ. ಮತ್ತೊಂದು ದುರಂತದ ಸಂಗತಿ ಅಂದರೆ 1,053 ಮಕ್ಕಳಿಗೆ ಕೇವಲ ಒಂದೇ ಒಂದು ಶೌಚಾಲಯವಿದ್ದು ಮಕ್ಕಳು ಆತಂಕದಲ್ಲಿಯೇ ದಿನ ಕಳೆಯುತ್ತಿದ್ದಾರೆ. ಅದರಲ್ಲಿ ಒಂದು ಮಗುವಿಗೆ ಕರೋನಾ ಸೋಂಕು ಕಾಣಿಸಿಕೊಂಡರೆ ಸಾಕು, ಎಲ್ಲ ಮಕ್ಕಳಿಗೂ ಕರೋನಾ ಅಂಟಿಕೊಳ್ಳುವುದರಲ್ಲಿ ಅನುಮಾನವೇ ಇಲ್ಲ. ಈ ಎಲ್ಲದರ ನಡುವೆ ಪ್ರೌಢಶಾಲೆಗಳಿಗೆ ಸ್ಥಳ ನಿಗದಿ ಆದರೂ ಇಲ್ಲಿಯವರೆಗೆ ಕಟ್ಟಡ ಇಲ್ಲ. ಇದು ರಾಯಚೂರಿನ ಶಾಲೆಗಳ ಸ್ಥಿತಿಯಾಗಿದೆ. ನನ್ನ ಹೆಸರು ಅನಿತಾ ಅಂತ ಹೇಳಿ ಸರ್. ನಾನು ಸರ್ಕಾರಿ ಪ್ರೌಢಶಾಲೆ ಸಗಮಗುಂಟದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀನಿ ಸರ್. ನಮ್ಮ ಶಾಲೆಯಲ್ಲಿ ಅಂದರೆ ಸರ್, ಕೊಠಡಿಗಳ ಕೊರತೆ ಜಾಸ್ತಿ ಇದೆ ಸರ್. ಇವಾಗ ಹೈಸ್ಕೂಲು ಮತ್ತು ಪ್ರೈಮರಿ ಎರಡೂ ಒಂದೇ ಶಾಲೆಯಲ್ಲಿ ಆಗ್ತದೆ ಸರ್. ನಮಗೆ ಹೈಸ್ಕೂಲ್ಗೆ ಅಂತ ಹೇಳಿ ಹೊರಗಡೆ ಅಲ್ಲಿ ನಮಗೆ ಜಾಗ ಸೆಂಕ್ಷನ್ ಆಗಿದೆ ಸರ್. ಆದರೆ ಕೊಠಡಿಗಳು ಕಟ್ಸಿಲ್ಲ ಸರ್. ಇಲ್ಲಿ ಖಾಲಿ 11 ರೂಮ್ಗಳದಾವೆ ಸರ್. ಇದರಲ್ಲೇ ಪ್ರೈಮರಿ ಮತ್ತು ಹೈಸ್ಕೂಲ್ ಎರಡನ್ನೂ ಇರ್ತೀವಿ ಸರ್. ಅದಕ್ಕೆ ಇನ್ನು ಅಲ್ಲಿ ಕಟ್ಟಡಗಳು ಕಟ್ಟಿಸ್ಬೇಕಂತೇಳಿ ನಾವು ಕೇಳ್ಕೊತೀವಿ ಸರ್. ಇನ್ನು ಇಲ್ಲಿ ಜಗ್ಗಿ ತೊಂದರೆ ಆಗತ್ತದೆ ಸರ್ ಅವರಿಗೆ. ನಮಗೆ ಎಷ್ಟೋ ತೊಂದರೆ ಆಗ್ತದೆ ಸರ್. ಅಲ್ಲಿ 10th ಇದ್ರೂ ಎಷ್ಟೋ ಗಮನ ಕೊಟ್ಟು ಕ್ಲಾಸ್ಗಳನ್ನ ಕೇಳಬೇಕು ಸರ್. ಆದರೆ ನಾವು ಬ್ಯಾಗ್ಗಳನ್ನ ಹೊರಗಿಡ್ತೀವಿ, ಒಳಗೇನು ಕುಂದಿರ್ತೀವಿ. ಇಲ್ಲಿ 1-10 ಐತೆ, ಮತ್ತು ಅಂಗನವಾಡಿನೂ ಐತೆ ಸರ್. ಆದರೆ 1-10 ಆದ್ರೂ ಒಂದು ಕ್ಲಾಸಿನೂ ಬ್ರೆಂಚ್ ಇಲ್ಲ ಸರ್. ಎಲ್ಲಾರನ್ನೂ ತೆಳಗನೆ ಕುಂದ್ರೋದು ಸರ್. ನಾವಂತೂ ಬ್ಯಾಗ್ಗಳನ್ನ ಹೊರಗೆ ಕುಂದಿರ್ತೀವಿ ಸರ್. ಕೋವಿಡ್ ರೂಲ್ಸ್ ಎಲ್ಲಿ ಪಾಲನೆ ಆಗ್ತಾ ಇದೆ? ಕೋವಿಡ್ ರೂಲ್ಸ್ ಅಂದರೆ ಸರ್, ನಮ್ಮ ಸಾರ್ ಅವ್ರನ್ನು ಜಗ್ಗಿ ಪ್ರಯತ್ನ ಮಾಡ್ತಾರೆ ಸರ್. ದೂರ ದೂರ ಕುಂದಿರ್ಸೋದಾಗಲಿ, ಡಿಸ್ಟೆನ್ಸ್ ಮಾಡಿಸೋದಾಗಲಿ, ಎಲ್ಲನೂ ಪ್ರಯತ್ನ ಮಾಡ್ತಾರೆ ಸರ್. ಆದರೆ ಜಗ್ಗಿ ಮಕ್ಕಳಿರೋದ್ರಿಂದ ಅಷ್ಟೊಂದು ಕಷ್ಟ ಆಗ್ತಾ ಇದೆ ಸರ್. ರೂಲ್ಸ್ನ ಫಾಲೋ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಸರ್. ಒಂದು ವೇಳೆ ಸಪೋಸ್ ಒಬ್ಬರಿಗೆ ಈಗ ಅಷ್ಟು ಮಕ್ಕಳು ಒಂದೇ ಸಲ ಕೂಡಿಸೋದ್ರಿಂದ ಒಬ್ಬರಿಗೆ ಪಾಸಿಟಿವ್ ಬಂದ್ರೆ ಎಲ್ಲರಿಗೂ ಆಗ್ತದೆ ಸರ್. ಜಗ್ಗಿ ತೊಂದರೆ ಆಗ್ತದೆ ಸರ್. ಆದರೆ ನೋಡ್ತಾರೆ ಸರ್, ನಮ್ಮ ಟೀಚರ್ಸ್ ಅವ್ರನ್ನೂ ದೂರ ದೂರ ಕುಂದಿರ್ಸೋದು. ಸಣ್ಣ ಮಕ್ಕಳು ಜಗ್ಗಿ ಜಾಗ್ರತೆಯನ್ನು ತೊಗೋದಿಲ್ಲ ಅಂತ ಹೇಳಿ ಗ್ರೌಂಡಲ್ಲಿ ದೂರ ದೂರ ಕುಂದಿರಿಸಿ ಒಂದೊಂದ್ಸಲ ಮೈಕ್ ತೊಗೊಂಡು ಪಾಠ ಮಾಡ್ತಾರೆ ಸರ್. ಎಲ್ಲರಿಗೂ ಕೇಳಿಸ್ಬೇಕಂತ ಹೇಳಿ ಪಕ್ಕದಲ್ಲಿ ರೋಡ್ ಇರೋದ್ರಿಂದ ಜಗ್ಗಿ ತೊಂದರೆ ಆಗ್ತದೆ ಸರ್ ಪಾಠಗಳನ್ನ ಕೇಳಲಿಕ್ಕೆ. ಆದಷ್ಟು ಪ್ರಯತ್ನ ಅಂತೂ ಮಾಡ್ಲಿಕ್ಕತ್ತಾರೆ ಸರ್. ನಮಗಂತೂ ಸರ್ ಇವಾಗ ಹೈಸ್ಕೂಲೇನು ಆದ್ರಲ್ರಿ ಸರ್, ಅದಕ್ಕೆ ಬಿಲ್ಡಿಂಗ್ಗಳು ಬೇರೆ ಕಟ್ಸ್ಬೇಕು ಸರ್. ಅವರು ಪ್ರೈಮೇರಿಯಲ್ಲಿ ಅಂದರೆ ಆಗಲ್ಲ ಸರ್, ಜಗ್ಗಿ ಸ್ಟ್ರೆಂತ್ ಅದು ಸರ್. ಅವ್ರನ್ನ ಹೈಸ್ಕೂಲ್ ಅವ್ರನ್ನ ಬೇರೆ ಮಾಡಿದರೆ ಇಲ್ಲಿ ಪ್ರೈಮರಿ ಅವರಿಗೆ ಅನುಕೂಲ ಆಗ್ತದೆ ಸರ್. ಹಿಂಗಾದ್ರೆ ಕೋವಿಡ್ ಜಾಸ್ತಿ ಆಗುತ್ತೆ ಅಂತ ಅನಿಸ್ತದೆ? ಅನಿಸ್ತದೆ ಸರ್. ಇನ್ನು ಎಷ್ಟು ಜನ ಮಕ್ಕಳಲ್ಲಿ ಕೋವಿಡ್ ಹರಡೋದು ಗ್ಯಾರಂಟಿ ಅನಿಸ್ತದೆ ಸರ್. ಆದರೆ ನಾವಂತೂ ಪ್ರಯತ್ನ ಮಾಡ್ಲಿಕ್ಕತ್ತೀವಿ ಸರ್ ದೂರ ದೂರ ಇರಲಿಕ್ಕೆ. ಇದರಿಂದ ಅಂಗನವಾಡಿ, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಒಟ್ಟು 1,053 ಮಕ್ಕಳಿಗೆ ನಿತ್ಯ ಒಂದೇ ಆವರಣದಲ್ಲಿ ಪಾಠ ಕೇಳುವ ಪರಿಸ್ಥಿತಿ ಎದುರಾಗಿದೆ. ಇನ್ನಾದರೂ ಸರ್ಕಾರ ಇತ್ತ ಕಡೆ ಗಮನ ಹರಿಸಿ ಮಕ್ಕಳಿಗೆ ಸುಸಜ್ಜಿತ ಕೊಠಡಿಗಳು ಮಾಡಬೇಕೆಂದು ಒತ್ತಾಯಿಸಿದರು. ಅನಿಲ್ ಕುಮಾರ್, ಕರ್ನಾಟಕ ಟಿವಿ, ರಾಯಚೂರು.